नमस्कार वीक्षकरे, वेलकम बैक टू माय चैनल। इवत्तिन वीडियो दल्ली नानु निम्म हत्र यावा विषयद बग्गे मातड्तीनि अंद्रे चेंज। चेंज इन एनीथिंग ओंदोंद सल ओळ्ळे चेंज आगिरुत्ते, ओंदोंद सल अदु नमगे इष्ट आगदे इरुवंत चेंज आगिरुत्ते। बट नानु इवाग मातड्ता इरुवंत बदलावणे चेंज याव कुरितागिरुत्ते अंद्रे, ओब्ब मनुष्य चेंज आदाग निम्म लाइफ नल्लि तुंबा प्रीति कोट्टिरुवंत ओब्ब व्यक्ति चेंज आदाग एनु माडोदु, अदन्न हेगे हैंडल माडोदु, हेगे इदन्ना सहिसिकोंडु मुंदे होगुवुदु अन्नुव विषयद बग्गे माताड्ता होग्तीनि। ऐ एम वेरी श्योर ई वीडियो निमगे हेल्प आगुत्ते अंत भाविसुत्तीनि। अदक्के मुंचे चानल ना सब्सक्राइब माडिल्ल अंद्रे दयविट्टु सब्सक्राइब माडि, हागू निमगे एनादरू इंडिविजुवल काउन्सिलिंग टारो रीडिंग सेशन बेकिदे अंद्रे डिस्क्रिप्शन अल्ली कोट्टिरुव नंबर गे काल माडि मुंचेने अपॉइंटमेंट न पडेदु ओंदु नीवु फोन मुखांतरनादरू तगबहुदु, अथवा नीवु आफीस गादरू बंदु यू कैन टेक काउन्सिलिंग और टारो रीडिंग सेशन। ಇವಾಗ ನಾನು ಆಗ್ಲೇ ಹೇಳಿದ ಹಾಗೆ ಬದಲಾವಣೆ ಒಂದೊಂದು ಸಂದರ್ಭದಲ್ಲಿ ಒಳ್ಳೆ ಬದಲಾವಣೆ ಆಗಿರುತ್ತೆ। ಒಬ್ಬ ಮನುಷ್ಯ ಒಳ್ಳೆದಕ್ಕೆ ಬದಲಾದಾಗ ಎಸ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ಆಗುತ್ತೆ। ಒಂದೊಂದು ಸಿಚುಯೇಷನ್ ಹೇಗಿರುತ್ತೆ ಅಂದ್ರೆ ಆ ಬದಲಾವಣೆ ನಿಮಗೆ ಇಷ್ಟ ಆಗೋದಿಲ್ಲ, ಅವರು ನಿಮಗೆ ಅಥವಾ ಅವರಿಗೆ ಒಳ್ಳೆದಾಗದೆ ಇರೋ ತರ ಬದಲಾಗ್ತಾರೆ, ಅದನ್ನ ಹೇಗೆ ಸರಿ ಮಾಡುವಂತದ್ದು ಅಂತ। ಒಂದು ಕೇಸ್ ಈಗ ಜಸ್ಟ್ ಬಂದಿತ್ತು, ಅದರ ಬಗ್ಗೆ ಒಂದು ಸ್ವಲ್ಪ ಡೀಪ್ ಆಗಿ ಹೋದಾಗ ಎಷ್ಟು ಎಫೆಕ್ಟ್ ಆಗುತ್ತೆ ಒಬ್ಬ ಮನುಷ್ಯನಿಗೆ ಅನಿಸ್ತು। ಸೊ ಒಬ್ರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬ ಒಳ್ಳೆಯ ಪ್ರೀತಿನ ಕೊಡ್ತಾರೆ, ಯಾವುದೇ ರೀತಿಯಾದ ಸ್ವಾರ್ಥ ಇಲ್ಲದೆ ಇರುವಂತಹ ಪ್ರೀತಿನ ಒಬ್ಬ ವ್ಯಕ್ತಿಗೆ ಕೊಡ್ತಾರೆ। ಯಾವಾಗ ಏನು ಸಪೋರ್ಟ್ ಬೇಕಾಗಿರುತ್ತೆ ಆ ಸಪೋರ್ಟ್ ಈ ವ್ಯಕ್ತಿ ಅವ್ರಿಗೆ ಯಾವಾಗಲೂ ಕೊಡ್ತಾ ಇರ್ತಾರೆ। ವರ್ಷಾನುಗಟ್ಟಲೆ ಹೀಗೆ ಇತ್ತು ಆ ರಿಲೇಶನ್ಶಿಪ್, ಅದ್ಭುತವಾಗಿತ್ತು। ಆ್ಯಂಡ್ ಇಬ್ಬರು ಕೂಡ ಒಂದು ಒಳ್ಳೆಯ ಬಾಂಡಿಂಗ್ನಲ್ಲೂ ಇದ್ರು ಕೂಡ। ಆದರೆ ಬರ್ತಾ ಬರ್ತಾ ಏನಾಯಿತು, ಸಡನ್ ಆಗಿ ಆಲ್ ಆಫ್ ಅ ಸಡನ್ ಆಗಿ ಯಾರು ಪ್ರೀತಿ ಕೊಡ್ತಾ ಇದ್ರು ಒಬ್ಬ ವ್ಯಕ್ತಿಗೆ ಅದು ನಿಂತು ಹೋಯ್ತು। ಇಟ್ಸ್ ಲೈಕ್ ಚೇಂಜಸ್ ಅನುಭವಿಸ್ತಾ ಇದ್ರು, ಅವ್ರಿಗೆ ಅನಿಸ್ತಿತ್ತು ಇವ್ರು ಚೇಂಜ್ ಆದ್ರು, ಇವ್ರು ಮೊದಲ ಹಾಗಿಲ್ಲ ಅಂತ ಇನ್ನೊಬ್ಬ ವ್ಯಕ್ತಿಗೆ ಅನ್ಸಕ್ಕೆ ಶುರು ಆಯಿತು। ಆಮೇಲೆ ಹೋಗ್ತಾ ಹೋಗ್ತಾ ನೋಡಿದಾಗ ಏನಾಯಿತು ಅಂದರೆ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಶುರು ಮಾಡಿದರು। ಆ್ಯಂಡ್ ಕ್ರಮೇಣವಾಗಿ ಹೇಗಿತ್ತು ಆ ರಿಲೇಶನ್ಶಿಪ್ ಮೊದಲ ಹಾಗೆ ಫಿಕ್ಸ್ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಸರಿ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಏನು ಕೇಳಿದ್ರು ಆ ವ್ಯಕ್ತಿ ಹೇಳ್ತಾನೂ ಇಲ್ಲ ಯಾಕೆ ಅವ್ರು ಬದಲಾಗಿದ್ದಾರೆ ಅಂತ। ಸೊ ಇವ್ರಿಗೇನು ಅನ್ನಿಸ್ತಿತ್ತು ಅಂದರೆ ಇವ್ರದ್ದೇ ಏನಾದ್ರು ತಪ್ಪಿದ್ಯಾ, ಇವ್ರ ಕಡೆಯಿಂದ ಏನಾದ್ರು ತಪ್ಪಾಗಿದೆಯಾ, ಇವ್ರೇನಾದ್ರು ತಪ್ಪು ಮಾಡಿದಾರಾ ಅಂತ ಕೂಡ ಅನ್ನಿಸ್ತು। ಎಲ್ಲ ಥರ ಕ್ವೆಶನ್ ಮಾಡಿದ್ರು ಕೂಡ ಅವ್ರಿಗೆ ಉತ್ತರ ಏನೂ ಅರ್ಥ ಆಗದಿರೋ ಥರನೇ ಇತ್ತು। ಸೊ ಇಂಥ ಒಂದು ಸಂದರ್ಭದಲ್ಲಿ ಹೇಗೆ ಒಂದೊಂದು ಒಂದೊಂದು ಮದುವೆ ಆಗಿರುತ್ತೆ, ವರ್ಷಾನುಗಟ್ಟಲೆ ತುಂಬ ಚೆನ್ನಾಗಿರ್ತಾರೆ, ಆಲ್ ಆಫ್ ಅ ಸಡನ್ ಚೇಂಜ್ ಆಗಿಬಿಡ್ತಾರೆ। ಅದು ಎಷ್ಟೋ ಕಾರಣಗಳಾಗಿರ್ಬೋದು, ಒಂದು ಅಫೇರ್ ಕೂಡ ಇರ್ಬೋದು ರೀಸನ್, ಅಥವಾ ಇನ್ನೊಂದು ಅವ್ರ ಕೆಲಸದ ಪ್ರಿಯಾರಿಟಿ ಇಟ್ಕೊಂಡು ನಿಮಗೆ ಇಂಪಾರ್ಟೆನ್ಸ್ ಕೊಡದೇ ಇರಬಹುದು। ಸೊ ಆಸ್ ಐ ಸೆಡ್ ದೇರ್ ಆರ್ ಸೋ ಮೆನಿ ರೀಸನ್ಸ್ ವೈ ಅ ಪರ್ಸನ್ ಚೇಂಜಸ್। ಆದರೆ ಎಷ್ಟೋ ಸಂದರ್ಭದಲ್ಲಿ ನಿಮ್ಮನ್ನು ನೀವೇ ದೂರ್ಕೊಳ್ತಾ ಬರ್ತೀರ, ಅಂದರೆ ನನ್ನಲ್ಲೇನೋ ಕೊರತೆ ಇರೋದ್ರಿಂದಾನೇ ಇವ್ರು ನನ್ನನ್ನು ಬಿಟ್ಟು ಹೋದರು, ಅಥವಾ ನಾನು ಇಷ್ಟ ಇಲ್ಲ ಇವ್ರಿಗೆ ಅದಕ್ಕೆ ಇವ್ರು ಚೇಂಜ್ ಆದರು, ಅಥವಾ ನಾನು ಮೊದಲ ಹಾಗೆ ಆಕರ್ಷಕವಾಗಿಲ್ವೋ ಏನೋ, ನಾನು ಅಷ್ಟು ಬ್ಯೂಟಿಫುಲ್ ಆಗೋ ಹ್ಯಾಂಡ್ಸಮ್ ಆಗೋ ಇಲ್ವೋ ಏನೋ, ಅದಕ್ಕೆ ಇವ್ರು ನನ್ನ ಬಿಟ್ಟು ಹೋದರು। ಸೊ ಪಾಯಿಂಟ್ ನಂಬರ್ ಒನ್, ಏನು ಮಾಡಬೇಕಾಗತ್ತೆ, ಅದು ಸಹಜ, ಇಟ್ಸ್ ಅ ನಾರ್ಮಲ್ ಥಿಂಗ್। ನಾವು ನಮ್ಮಲ್ಲೇ ಏನೋ ಕೊರತೆ ಇದೆ ಅಂದ್ಕೊಳ್ತೀವಿ, ಅದನ್ನು ಫಸ್ಟ್ ತೆಗೆದುಹಾಕಿ, ನಿಮ್ಮಲ್ಲೇನೋ ಕೊರತೆ ಇಲ್ಲ। ಒಬ್ಬ ವ್ಯಕ್ತಿ ಬದಲಾದ್ರು ಅಂದರೆ ಅವರ ದೃಷ್ಟಿಕೋನ ಅವರಿಗೆ ಕಂಫರ್ಟ್ ಆಗೋ ಹಾಗೆ ಚೇಂಜ್ ಆಯಿತು, ಆ ಚೇಂಜ್ ಒಂದೊಂದು ಸಲ ಆಗಲೇ ಹೇಳೋದ್ನಲ್ಲ ಅದು ಒಳ್ಳೇದಾಗಿರುತ್ತೆ, ಒಂದೊಂದು ಒಂದೊಂದು ರಿಲೇಶನ್ಶಿಪ್ನೇ ಹಾಳು ಮಾಡುವಂಥ ಒಂದು ವಿಷಯ ಆಗಿರುತ್ತೆ। ಸೊ ನೀವೆಲ್ಲ ರೀತಿಯಾದ ಪ್ರಯತ್ನನೂ ಮಾಡಿರ್ತೀರ, ಯಾಕೆ ಫಿಗರ್ ಔಟ್ ಮಾಡ್ತಿರ್ತೀರಾ, ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಅವ್ರ ಹತ್ರ ಮಾತುಕತೆ ಆಡಿರ್ತೀರ, ಆದರೂ ಕೂಡ ಆ ವ್ಯಕ್ತಿ ನಿಮ್ಗೆ ಏನು ಅಂತ ಹೇಳ್ತಾ ಇರೋದಿಲ್ಲ, ಹಾಗೂ ನಿಮಗೆ ಯಾವುದೇ ರೀತಿಯಾದ ಕ್ಲಾರಿಫಿಕೇಶನ್ ಕೊಡದೇ ಇರಬಹುದು। ಇಂಥ ಸಂದರ್ಭದಲ್ಲಿ ನೀವು ಹೇಗೆ ಫಿಕ್ಸ್ ಮಾಡಬಹುದು, ಆ ಥರ ಎಲ್ಲ ಎಫರ್ಟ್ಸು ಹಾಕಿ ಕೂಡ ನಿಮಗೆ ಆ ವ್ಯಕ್ತಿಯಿಂದ ನೋವು ಸಿಗ್ತಾ ಇದೆ ಅಂದರೆ ಇಟ್ಸ್ ಅ ಹೈ ಟೈಮ್ ಟು ಮೂವ್ ಆನ್। ಅವರ ಲೈಫ್ನ ನೀವು ಸರಿ ಮಾಡೋಕ್ಕಾಗಲ್ಲ। ಈಗ ಒಬ್ಬೊಬ್ರು ಏನು ಹೇಳ್ತಾರೆ ಅಂದರೆ ಅವ್ರು ಹಾದಿ ತಪ್ಪಿದ್ದಾರೆ, ಅವ್ರ ದಾರಿ ತಪ್ಪಿದ್ದಾರೆ, ಅವರು ಹಾಳಾಗ್ತಾ ಇದ್ದಾರೆ, ಆ ಬದಲಾವಣೆ ಇದೆಯಲ್ಲ, ಚೇಂಜ್ ಇದೆಯಲ್ಲ, ಕೆಟ್ಟ ಚಟಗಳಿಗೆ ಅವ್ರು ಮಾರು ಹೋಗ್ತಾ ಇದ್ದಾರೆ, ಅವ್ರನ್ನ ನಾನು ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿಲ್ಲ। ಅವರು ಅದನ್ನು ಸಿ, ದೀಸ್ ಪೀಪಲ್ ಆರ್ ಅಡಲ್ಟ್ಸ್, ಅವರು ಗ್ರೋನ್ ಅಪ್ಸ್, ಅವ್ರಿಗೆ ಗೊತ್ತಿದೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ। ಅವ್ರು ಆ ಒಂದು ಹಾದಿನ ಹಿಡಿದಿದ್ದಾರೆ ಅಂದರೆ ನೀವು ಅವ್ರಿಗೆ ಎಷ್ಟೇ ಬಿಡಿಸಿ ಹೇಳಿದ್ರು, ನೀವು ಎಷ್ಟೇ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು, ಅವರು ಅದನ್ನೇ ಇಷ್ಟಪಡ್ತಿರ್ತಾರೆ। ಸೊ ನೀವು ಕಂಪ್ಲೀಟಾಗಿ ನೀನು ಹೀಗಿರು ಹಾಗಿರು ಅಂತ ಯು ಜಸ್ಟ್ ಕಾಂಟ್ ಪುಟ್ ಎವ್ರಿಥಿಂಗ್ ಆನ್ ಅ ಪರ್ಸನ್।
ಸೋ ಯಾವಾಗ ಹೀಗೆ ಒಂದು ವಿಷಯ ಆಗಿದೆ ನೀವೆಲ್ಲ ರೀತಿಯಾಗೂ ಟ್ರೈ ಮಾಡಿ ಕೂಡ ಏನು ಬದಲಾವಣೆ ಆಗ್ತಾ ಇಲ್ಲ ಅಂದ್ರೆ ಪಾಯಿಂಟ್ ನಂಬರ್ 1 ನಿಮ್ಮಲ್ಲಿರುವಂತ ಕಾನ್ಫಿಡೆನ್ಸ್ ಕುಗ್ಗುತ್ತೆ ಇಟ್ಸ್ ನ್ಯಾಚುರಲ್ ಅದನ್ನ ಸರಿ ಮಾಡ್ಕೋಬೇಕಾಗುತ್ತೆ ನಾವು ಅಂಡ್ ನಮ್ಮನ್ನ ನಾವೇ ಕಳ್ಕೊಂಡ್ಬಿಟ್ಟಿರ್ತೀವಿ ಅವ್ರ ಬಗ್ಗೆನೇ 24/7 ಯೋಚನೆ ಮಾಡ್ತಿರ್ತೀರಾ ಅದನ್ನ ಫಸ್ಟ್ ತೆಗೆದು ಹಾಕಬೇಕಾಗುತ್ತೆ ಇಟ್ಸ್ ಹ್ಯೂಮನ್ ನೇಚರ್ ನಮಗೆ ಅಂದ್ರೆ ಈಗ ಎಲ್ಲಾನೂ ಕಂಫರ್ಟಬಲ್ ಆಗಿರುವಂತಹ ಒಂದು ರಿಲೇಶನ್ಶಿಪ್ ನಮ್ಮ ಕೈ ಮೀರಿ ಹೋಗ್ಬಿಟ್ಟಿದೆ ಅಂದಾಗ ಖಂಡಿತವಾಗ್ಲೂ ಅದನ್ನ ಸರಿ ಮಾಡ್ಕೋಬೇಕು ಅಂತ ಶತ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ ಬಟ್ ಆಸ್ ಐ ಸೆಡ್ ಒಂದೊಂದು ಕಹಿಯ ಸತ್ಯನೂ ನಾವು ಆಕ್ಸೆಪ್ಟ್ ಮಾಡಬೇಕಾಗುತ್ತೆ ನಮಗಿದು ಹೀಗಿದೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ನಾವು ಲೆಟ್ ಗೋ ಮಾಡಲೇಬೇಕಾಗುತ್ತೆ ಹಾಗೂ ನಿಮ್ಮನ್ನು ನೀವೇ ಕಳ್ಕೊಂಡಿರ್ತೀರ ಈ ಪ್ರೋಸೆಸ್ನಲ್ಲಿ ದಟ್ಸ್ ದ ರಿಯಾಲಿಟಿ ಅದನ್ನು ನೀವು ಸರಿ ಮಾಡ್ಕೋಬೇಕು ಮೇ ಬಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಕಾನ್ಸಂಟ್ರೇಷನ್ ಕೊಡೋಕ್ಕಾಗದೇ ಇರ್ಬೋದು ಅಟೆನ್ಷನ್ ಹಾಕದೇ ಇರ್ಬೋದು ಹಾಗೂ ನಿಮಗೆ ಯಾರ ಜೊತೆನೂ ಮಾತಾಡಬಾರ್ದು ಅನಿಸ್ತಾ ಇರ್ಬೋದು ನೀವು ಸೋಷಲೈಸ್ ಆಗ್ತಾ ಇರೋದಿಲ್ಲ ಬೇರೆಯವ್ರ ಜೊತೆ ಬೆರೀತಾ ಇರೋದಿಲ್ಲ ಐ ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ವೆರಿ ಟಫ್ ಯಾಕಂದರೆ ನಾವು ಪ್ರೀತಿಸುವಂಥ ವ್ಯಕ್ತಿ ಅಥವಾ ನಮಗೆ ತುಂಬ ಪ್ರೀತಿ ಸಿಗ್ತಾ ಇರುವಂಥ ಒಂದು ಕಡೆಯಿಂದ ಅಕಸ್ಮಾತ್ ಆಗಿ ಅಂದರೆ ಇಟ್ಸ್ ಜಸ್ಟ್ ಲೈಕ್ ಅ ಶಾಕಿಂಗ್ ಎಕ್ಸ್ಪೀರಿಯನ್ಸ್ ಹಾಗೆ ನಿಂತು ಹೋಯಿತು ಮಾತು ಅಂದಾಗ ಅದು ನಿಮಗೆ ಅಡಿಕ್ಷನ್ ಥರನೂ ಆಗುತ್ತೆ ನೀವು ಅವ್ರಿಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಒಂದು 10-20 ಮೆಸೇಜಸ್ಸು 10-20 ಅಥವಾ ಇನ್ಕ್ರೀಸಿಂಗ್ ಕಾಲ್ಸ್ ಮಾಡ್ತಾ ಇರ್ಬೋದು ಸೊ ಆಸ್ ಐ ಸೆಡ್ ನೀವು ಎಷ್ಟು ಅವ್ರನ್ನ ಚೇಸ್ ಮಾಡ್ತೀರಾ ಅಂದರೆ ಸರಿಯಾಗು ಅಂತ ಅವ್ರನ್ನ ನೀವು ಹೋಗ್ತೀರಾ ಅವ್ರ ಹಿಂದೆ ಅವ್ರು ಅಷ್ಟೇ ನಿಮ್ಮಿಂದ ದೂರ ಆಗ್ತಾರೆ ಇನ್ನೊಂದಷ್ಟು ಜನ ಏನನ್ಕೊಳ್ತಾರೆ ಅಂದರೆ ಅವ್ರು ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ ನನ್ನ ಲೈಫ್ಗೆ ಅಂತ ಆ ಒಂದು ಹೋಪಲ್ಲಿ ದಯವಿಟ್ಟು ಬದುಕಕ್ಕೆ ಹೋಗಬೇಡಿ ಹೌದು ಹಂಗೆ ಮಾಡಬೇಕು ಅನಿಸುತ್ತೆ ಆದರೆ ಒಂದೊಂದು ನಿರೀಕ್ಷಣೆ ಇದೆಯಲ್ಲ ಅದು ನಿಮಗೆ ಏನೂ ಒಂದು ರಿಟರ್ನ್ಸ್ ಕೊಡೋಲ್ಲ ಅದು ವಾಪಸ್ ಬರೋದು ಬಿಡೋದು ನೀವು ಡಿಪೆಂಡೆಂಟ್ ಆಗ್ತಾ ಇದ್ದೀರಾ ಅಂತ ಅರ್ಥ ಸೊ ನೀವು ಫೋನ್ ಇಟ್ಕೊಂಡು ಅವ್ರ ಮೆಸೇಜಿಗೆ ಕಾಯ್ತಿರ್ಬೋದು ಫೋನ್ ಇಟ್ಕೊಂಡು ಅವ್ರ ಕಾಲ್ಸ್ಗೆ ಕಾಯ್ತಾ ಇರ್ತೀರಾ ಬಿಕಾಸ್ ಇವತ್ತಲ್ಲ ನಾಳೆ ಏನೋ ಒಂದು ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ವಿಷಯವಾಗಿ ನೀವು ಇದನ್ನು ಮಾಡ್ತಿರುವಾಗ ಏನಾಗುತ್ತೆ ನೀವು ನಿಮ್ಮ ಕಡೆಗೆ ಕಾನ್ಸಂಟ್ರೇಷನ್ ಮಾಡೋದಿಲ್ಲ ನೀವು ಕೆಲಸ ಮಾಡೋದಿಲ್ಲ ಹಾಗೂ ಎಷ್ಟು ಚೆನ್ನಾಗಿದ್ರಿ ಒಬ್ಬೊಬ್ರು ಹೇಳ್ತಾರೆ ಒಂದೊಂದು ಕೇಸಸ್ಸಲ್ಲಿ ಅವ್ರು ವೆಯ್ಟ್ ಲಾಸ್ ಆಗಿಬಿಟ್ಟಿರ್ತಾರೆ ಯೋಚನೆ ಮಾಡಿ ಊಟ ನಿದ್ದೆ ಎರಡೂ ಸೇರ್ತಾ ಇರೋದಿಲ್ಲ ನಿದ್ದೆ ಅಂತೂ ನಿದ್ದೆ ಮಾಡೇ ಎಷ್ಟು ತಿಂಗಳಾಯಿತು ಅಂತ ಹೇಳ್ತಿರ್ತಾರೆ ಸೊ ನೀವು ನರಳೋದಕ್ಕೆ ಇಲ್ಲಿ ಬಂದಿಲ್ಲ ನೀವು ದಿನನಿತ್ಯ ನರಳೋದಕ್ಕೆ ಇಲ್ಲಿ ಬಂದಿಲ್ಲ ಆ್ಯಂಡ್ ಒಬ್ಬ ವ್ಯಕ್ತಿ ನಿಮ್ಮನ್ನ ವೀಕ್ ಮಾಡೋಕ್ಕೆ ಯಾವ ರೈಟ್ಸೂ ಇಲ್ಲ ಒಬ್ಬ ವ್ಯಕ್ತಿ ನಿಮಗೆ ವೀಕ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಎಕ್ಸಾಸ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಮೆಂಟಲಿ ಇಮೋಷ್ನಲಿ ಪೇಯ್ನ್ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ನಂಬರ್ನ ಫೋನಲ್ಲಿ ಇಟ್ಕೊಂಡು ನೀವು ಈ ಒಂದು ಪರಿಸ್ಥಿತಿನ ಹ್ಯಾಂಡಲ್ ಮಾಡ್ಬೋದು ಅಂದರೆ ಮಾಡಿ ಆದರೆ ಒಂದೊಂದು ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಅವ್ರ ನಂಬರ್ ಇರೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ ನಿಮ್ಮ ಫೋನ್ನಲ್ಲಿ ಸೊ ನಂಬರ್ ತೆಗ್ದು ಹಾಕಿ ನಿಮಗೆ ಇಂಪಾರ್ಟೆನ್ಸ್ ಕೊಡದೆ ಇರುವಂತಹ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರುವ ಅವಶ್ಯಕತೆ ಇಲ್ಲ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಆಗಿರಬೇಕು ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ವೆರಿ ಇನ್ ಅ ವೆರಿ ಬ್ಯೂಟಿಫುಲ್ ಫ್ಲೋ ರಿಲೇಶನ್ಶಿಪ್ ಅನ್ನೋದು ಫ್ಲೋಯಿಂಗ್ ಆಗಿರಬೇಕು ಅಲ್ಲಲ್ಲೇ ನೀವು ನಿಂತ್ಕೊಳ್ತಾ ಇದ್ದೀರಾ ಅಲ್ಲಲ್ಲೇ ಯಾರಿಗೂ ಕಾಯ್ತಾ ಇದ್ದೀರಾ ಅಂದರೆ ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಇದೆ ನೀವು ಯಾರಿಗೂ ಕಾಯೋ ಅವಶ್ಯಕತೆ ಇಲ್ಲ ಹೀಗ್ಯಾಕಾಯ್ತು ಹಾಗೆ ಯಾರ ಬಗ್ಗೆ ಹೌದು ಅವ್ರ ಪ್ರೀತಿ ಕೊಟ್ಟಿದ್ರು ಬಟ್ ಅವ್ರು ಮೊದಲು ಹಾಗೆ ಇಲ್ಲ ಅನ್ನೋದು ಇದೆ ಅಲ್ಲ ರಿಯಾಲಿಟಿ ಅದು ಒಂದು ಹಾರ್ಡ್ ಟ್ರೂತ್ ಅಲ್ಲ ಸೊ ಆ ಒಂದೊಂದು ಕ್ಷಣನೂ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಇಟ್ಸ್ ಜಸ್ಟ್ ಅ ವೇಸ್ಟೇಜ್ ಯಾಕಂದರೆ ಅವ್ರು ಮೂವ್ ಆನ್ ಆಗಿರ್ಬೋದು ಅವ್ರು ಇನ್ನೊಬ್ಬರ ಜೊತೆ ಇರಬಹುದು ಅವರು ಎಂಜಾಯ್ ಮಾಡ್ತಿರ್ಬೋದು ಅವ್ರ ಲೈಫ್ನ ಏನೇ ಆಗಿರಲಿ ಇಟ್ಸ್ ದೇರ್ ಪ್ರಾಬ್ಲಮ್ ನಿಮ್ಮ ಪ್ರಾಬ್ಲಮ್ ಅವರ ಪ್ರಾಬ್ಲಮ್ ಏನೇ ಆಗಿರಲಿ ಸೆಪರೇಟ್ ಆಗೋದೇ ಬಹಳ ಬಹಳ ಉತ್ತಮ ಆ್ಯಂಡ್ ಇಬ್ಬರು ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಇದ್ರಿ ಅನ್ನೋದು ಪಾಸ್ಟ್ ನಾವು ಯಾವಾಗಲೂ ಪ್ರೆಸೆಂಟ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಫ್ಯೂಚರ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಈ ಒಂದು ಜರ್ನಿಲಿ ಒಬ್ಬರು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅವ್ರು ನಿಮಗೆ ಖುಷಿ ಕೊಡ್ತಾ ಇದ್ದಾರೆ ಅಂದರೆ ಆಕ್ಸೆಪ್ಟ್ ಮಾಡಿ ಆದರೆ ಈ ಒಂದು ನಿಮ್ಮ ಲೈಫ್ ಜರ್ನಿಲಿ ನಿಮಗೆ ನೋವು ಕೊಡ್ತಾ ಇದ್ದಾರೆ ಟಾರ್ಚರ್ ಕೊಡ್ತಾ ಇದ್ದಾರೆ ಮೆಂಟಲ್ ಟಾರ್ಚರ್ ಕೊಡ್ತಾ ಇದ್ದಾರೆ ನಿಮ್ಮನ್ನು ಕಾಯಿಸ್ತಾ ಇದ್ದಾರೆ ನೋಯಿಸ್ತಾ ಇದ್ದಾರೆ ಇದೆಲ್ಲ ಇರುವಾಗ ಅವರು ನಿಮ್ಮ ಜರ್ನಿನಲ್ಲಿ ಇರುವ ಅವಶ್ಯಕತೆ ಇಲ್ಲ ಮೆಂಟಲಿ ಇಮೋಷ್ನಲಿ ಫಿಸಿಕಲಿ ಆಲ್ಸೋ ಮೆಂಟಲಿ ಏನು ನೀವು ನಿಮ್ಮ ಮೈಂಡಲ್ಲಿ ಅವರ ಇರೋ ಅವಶ್ಯಕತೆ ಇಲ್ಲ ಇಮೋಷ್ನಲಿ ನೀವು ಅವ್ರಿಗೋಸ್ಕರ ಕೊರಗುವ ಅವಶ್ಯಕತೆ ಇಲ್ಲ ಫಿಸಿಕಲಿ ನೀವು ಅವ್ರಿಗೋಸ್ಕರ ವೀಕ್ ಆಗೋ ಅವಶ್ಯಕತೆನೂ ಇಲ್ಲ ಇದೆಲ್ಲ ಈಸಿನೇ ಇದೆಲ್ಲ ನೀವು ಹೇಳ್ತೀರಾ ನನಗೆ ಗೊತ್ತಿದೆ ಅಂತ ಗೊತ್ತಿದ್ರೂ ಮಾಡುವಂಥ ತಪ್ಪು ತುಂಬ ದೊಡ್ಡ ತಪ್ಪು ಅಂತ ಹೇಳ್ತೀನಿ ಈಗ ಈ ಅರಿವು ಬಂದಿದೆ ಅಂದಾಗ ನೀವು ಹೇಳ್ಬೋದು ಇದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಆ್ಯಸ್ ಐ ಸೆಡ್ ಈ ವ್ಯಕ್ತಿನ
ಝೀರೋ ಲೆವೆಲ್ಗೆ ತರಬೇಕು ನಿಮ್ಮ ಲೈಫ್ನಲ್ಲಿ. ಅವ್ರು ನನಗೆ ಫಸ್ಟ್ ಪ್ರಿಯಾರಿಟಿಲಿ ಇಟ್ಟಿರ್ತೀರ, ಅವ್ರು ಫಸ್ಟ್ ನನ್ನ ಲೈಫ್ನಲ್ಲಿ ಯಾರಿಲ್ಲ ಅಂದ್ರೂ ಇವ್ರು ಇರಬೇಕು ಅನ್ನುವಂಥ ಒಂದು ಲಿಸ್ಟ್ನಲ್ಲಿ ಹಾಕಿರ್ತೀರ, ಆ ಒಂದು ನಂಬಿಕೆ ಇಟ್ಕೊಂಡಿರ್ತೀರ, ಅದನ್ನೆಲ್ಲ ನೀವು ಕೆಳಗೆ ಹಾಕಬೇಕಾಗತ್ತೆ. ಆ್ಯಂಡ್ ಫೋಕಸ್ ಆನ್ ನೆಗೆಟಿವ್ಸ್. ಯಾವಾಗ ಒಬ್ಬ ವ್ಯಕ್ತಿ ನಿಮಗೆ ನೋವು ಕೊಡ್ತಾ ಇದ್ದಾರೆ ಅಂದಾಗ ಪಾಸಿಟಿವ್ಸ್ನ ನೋಡೋ ಅವಶ್ಯಕತೆ ಇಲ್ಲ. ಆ ಸಿಚುವೇಷನಲ್ಲಿ ಪಾಸಿಟಿವ್ಸ್ ನೋಡಬಾರ್ದು, ನೆಗೆಟಿವ್ಸ್ನ ನೋಡಿ. ಯಾಕೆ ಆಯಿತು, ಹೀಗಾಯಿತು, ಹೀಗೆ ಹೋದ್ರಲ್ಲ, ಹಾಗೋದ್ರಲ್ಲ, ಅದ್ರ ಬಗ್ಗೆ ನೀವು ರೀಸನ್ಸ್ನೂ ಕೊಡೋ ಅವಶ್ಯಕತೆ ಇಲ್ಲ. ಹೌದು, ಈ ಥರ ಅವ್ರು ನನಗೆ ನನ್ನ ದಿನ ಎಲ್ಲ ಕಳ್ಕೊಂಡಿದ್ದೀನಿ ಈ ವ್ಯಕ್ತಿಯಿಂದ, ಈ ವ್ಯಕ್ತಿಗೋಸ್ಕರ ಕಾದು ನಾನು, ಅಥವಾ ಈ ವ್ಯಕ್ತಿ ನನಗೆ ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ ಅಬ್ಯೂಸ್ ಮಾಡಿರ್ತಾರೆ. ಒಂದೊಂದು ಸಿಚುವೇಷನಲ್ಲಿ ಹಂಗೂ ಇರುತ್ತೆ, ಅವ್ರು ನಿಮಗೆ ಮಾನಸಿಕವಾಗೂ ನೋವು ಕೊಟ್ಟಿರ್ತಾರೆ, ಅದು ಒಂದು ನೆಗೆಟಿವೇ ಅಲ್ವಾ? ಅದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು, ಹೌದು ಇದೆಲ್ಲ ಆಗ್ತಾ ಇರುವಾಗ ನನಗೆ ಇವ್ರು ಬೇಡ. ಇಟ್ಸ್ ಲೈಕ್ ಅ ಡಿಸೀಸ್. ಒಬ್ಬ ವ್ಯಕ್ತಿನೇ ನಿಮ್ಮ ಲೈಫ್ನಲ್ಲಿ ಒಂದು ಡಿಸೀಸ್ ಆಗ್ಬಿಡ್ಬೋದು, ಒಂದು ರೋಗ ಆಗ್ಬಿಡ್ಬೋದು. ಅಂಥ ಒಂದು ರೋಗ ನಿಮ್ಮ ಬಾಡಿ ಪೂರ್ತಿ ಹರಡೋ ಅವಶ್ಯಕತೆ ಇಲ್ಲ. ಅವರಿಂದ ದೂರ ಇರಿ, ಅವ್ರನ್ನ ತೆಗೆದುಹಾಕಿ. ಆ್ಯಂಡ್ ಆಸ್ ಐ ಸೆಡ್, ಅವ್ರು ಮತ್ತೆ ವಾಪಸ್ ಬಂದರೂ ಕೂಡ ಅವ್ರು ನಿಮ್ಮ ನಂಬಿಕೆ ಉಳಿಸ್ಕೊಳ್ಳೋ ಪ್ರಯತ್ನ ಪಟ್ಟರೂ ಕೂಡ, ಅವ್ರನ್ನ ನೀವು ಫೋರ್ಗಿವ್ ಮಾಡಿದ್ರೂ ಕೂಡ ನಿಮಗೆ ಗೊತ್ತಿಲ್ಲ ಏನಾದರೂ ಆಗ್ಬೋದು. ಸೊ ಎಕ್ಸ್ಪೆಕ್ಟೇಷನ್ಸ್ ಹೈ ಆಗಿ ಇಟ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡಿಬಿಡಿ, ಅವ್ರನ್ನ ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬಂದರೆ. ಬಿಕಾಸ್ ಅವರು ಒಂದು ಸಲ ಹರ್ಟ್ ಮಾಡಿದ್ದಾರೆ, ಎರಡು ಸಲ ಹರ್ಟ್ ಮಾಡಿದ್ದಾರೆ ನಿಮಗೆ ಅಂದರೆ, ಮೂರನೇ ಸಲ ತುಂಬ ಈಸಿ ಆಗುತ್ತೆ, ನಾಲ್ಕನೇ ಸಲ ಅಂತೂ ಮಾಡೇ ಬಿಡ್ತಾರೆ. ದಟ್ಸ್ ಹೌ ದ ಪ್ಯಾಟರ್ನ್ ವರ್ಕ್ಸ್. ಸೊ ಐ ಹೋಪ್ ಇಟ್ ಹೆಲ್ಪ್ಡ್. ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಿಮ್ಮನ್ನು ಯಾರು ಸ್ಟ್ರಾಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ನಿಮ್ಮನ್ನು ವೀಕ್ ಮಾಡೋ ಜನ ಸುತ್ತ ಇದ್ದಾರೆ, ಅದರಿಂದ ಹುಷಾರಾಗಿರ್ಬೇಕಾಗತ್ತೆ. ಟೇಕ್ ಕೇರ್ ಆ್ಯಂಡ್ ನಮಸ್ಕಾರ. ಥ್ಯಾಂಕ್ ಯು.